हेलो हाय फ्रेंड्स, वेलकम टू माय चैनल पवित्रास वर्ल्ड। नानिवत वीडियो निम्न जो वेडनेसडे थर्सडे व्लॉग शेयर मोती बनी वीडियो होगा। मॉर्निंग वेडनेसडे नानु ब्रेकफास्ट के चपाती मत एग बुर्ज माता चपाती फस्टे उच्चिटे सुट तक आमेल एग बुर्ज माती एग बुर्ज माँ स्वल्प बिट्रे नन याको तोष्ट आगोद कौच स्मेल उड़ीते फील आगते अदर चपाती सुटदे नानी एग बुर्ज रेडी कड़ा इटक अदेणे हाकोतनी चना ना नानू ससवे हाकोतनी ससवे सीढ़ मेले अर्ध स्पून जी हाकोतनी कडले बड़े उद्दीन बड़े हाकोतनी स्वल जास्त हाकोतनी तुम चेना टेस्टू तीन अदर इतना ब्रउन फ्रई मोड़ ಈಗ ಇದು ಚೆನ್ನಾಗಿ ಬ್ರೌನ್ ಆಗಾದ ಮೇಲೆ ಹೆಚ್ಚಿಟ್ಟಿರುವಂತ ಈರುಳ್ಳಿ ಕರ್ಬೇವು ಹಸಿ ಮೆಣಸಿನಕಾಯಿ ಹಾಕೊಳ್ಳೋಣ। ನಾನು ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನ ತುಂಬಾ ಪುಡಿಯ ಕಟ್ ಮಾಡಿದ್ರೆ ಮೀಡಿಯಂ ಕಟ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಬಾಯಿಗೆ ಸಿಕ್ಕಿದಾಗ। ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಮತ್ತೆ ಮೊಟ್ಟೆ ಹಾಕಿದ ಮೇಲೆ ಈರುಳ್ಳಿಗೆ ಅಷ್ಟು ಸಾಲ್ಟ್ ಹಿಡಿಯೋದಿಲ್ಲ, ಅದಕ್ಕೋಸ್ಕರ ಚೂರು ಈಗಲೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಫ್ರೈ ಆದ ಮೇಲೆ ನಾನು 5 ಮೊಟ್ಟೆ ತೆಗೆದಿಟ್ಟಿದ್ದೀನಿ। 5 ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ। ಈಗ ಸ್ವಲ್ಪ ಫಸ್ಟ್ ಹಸಿಮೆಣಸಿನಕಾಯಿ ಹಾಕಿದ್ದೀನಿ। ಈಗ ಖಾರ ನೋಡ್ಕೊಂಡು ಗರಂ ಮಸಾಲೆ ಮತ್ತೆ ಅರಶಿನದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಮೊಟ್ಟೆಗೆ ಬೇಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಸ್ವಲ್ಪ ದಪ್ಪ ದಪ್ಪ ಬೇಕು ಅನ್ನೋರು ತುಂಬಾ ಮಿಕ್ಸ್ ಮಾಡಬೇಡಿ, ಪುಡಿ ಪುಡಿ ಆಗುತ್ತೆ। ಪುಡಿ ಪುಡಿ ಬೇಕು ಅನ್ನೋರು ಈಗ ಮಿಕ್ಸ್ ಮಾಡ್ಕೊಳ್ಳಿ। ಇಲ್ಲೇ ನಾನು ಪುಡಿ ಪುಡಿಯಾಗಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ। ಇದು ಬೇಗನೆ ಆಗುತ್ತೆ, ಚಪಾತಿಗೆ ಪಲ್ಯ ಅಂತಲ್ಲ ಮಾಡೋದು ಬೇಗ ಟೈಮ್ ಆಗುತ್ತೆ, ಬೇಗ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ। ಮಾರ್ನಿಂಗ್ ಬೇಗ ಕೆಲಸ ಮುಗಿತೆ। ಈಗ ಎಗ್ ಬುರ್ಜ್ ರೆಡಿ ಆಗಿದೆ। ಈಗ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಕೆಲಸ ಎಲ್ಲ ಮುಗಿಸಿನೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ। ಆಮೇಲೆ ಅಪ್ಪ ಬಂದು ನನ್ನ ಅಮ್ಮ ಮನೆಗೆ ಕರ್ಕೊಂಡು ಹೋದ್ರು, ಅಪ್ಪ ಜೊತೆ ನಾನು ಜೈ ಗಾಡಿಯಲ್ಲೇ ಹೋದ್ರಿ। ಅಮ್ಮ ಮನೆಯಲ್ಲಿ ಹಳೆ ಗೇಟ್ ಹಾಳಾಗಿದ್ರಿಂದ ಹೊಸ ಗೇಟ್ ಹಾಕ್ಸಿದ್ರು, ಚೆನ್ನಾಗಿತ್ತು। ನನಗೆ ಆ ಪಿಕಾಕ್ ಡಿಸೈನ್ ತುಂಬ ಇಷ್ಟ ಆಯಿತು। ಈಗ ಪೇಂಟಿಂಗ್ ಒಂದು ಬಾಕಿ ಇದೆ। ಮತ್ತೆ ಮಧ್ಯಾಹ್ನದಂಗೆ ನಾನು ಅಮ್ಮವರೆಲ್ಲ ಅಕ್ಕದ ಲ್ಯಾಪ್ಟಾಪ್ ಅಮ್ಮ ಮನೆಯಲ್ಲೇ ಇತ್ತು, ಮುಹೂರ್ತದ್ದು ವಿಡಿಯೋ ನೋಡ್ತಾ ಇದ್ರಿ। ನಾನು ಆದಷ್ಟು ಬೇಗ ನಿಮ್ಮ ಜೊತೆಗೆ ನನ್ನ ಮದುವೆದು ಮತ್ತು ಸಾರಿ ರಿಸೆಪ್ಷನ್ ಮತ್ತು ಮುಹೂರ್ತದ್ದು ವಿಡಿಯೋಸ್ ಫೋಟೋ ಶೇರ್ ಮಾಡ್ತೀನಿ। ನಂದು ರಿಸೆಪ್ಷನ್ದು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ। ಅದನ್ನು ನಾರ್ಮಲಾಗಿ ಫ್ಯಾಮಿಲಿ ಫೋಟೋಸು ಇರುತ್ತೆ, ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ। ಮುಹೂರ್ತದ್ದು ಬಂದು ವಿಡಿಯೋ ಹಾಕ್ತೀನಿ, ಯಾಕಂದರೆ ನಮ್ಮದ್ರಲ್ಲಿ ತುಂಬ ಶಾಸ್ತ್ರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ನಿಮಗೆ ನೋಡೋಕ್ಕೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ। ಯಾಕಂದರೆ ತುಂಬ ಶಾಸ್ತ್ರಗಳು ಮಾಡ್ತಾರೆ, ಆ ರೈಟ್ ಸೈಡಲ್ಲಿ ನೋಡ್ಬಂದಿವೋ ಆ ಕಂಬ ಅದೆಲ್ಲ ನಮ್ಮದ್ರಲ್ಲಿ ಡಿಫ್ರೆಂಟಾಗಿ ಇರುತ್ತೆ। ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡಿಕೊಂಡು ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಡಿಫ್ರೆಂಟಾಗಿರುತ್ತೆ ಅಂತ ನೀವು ನೋಡಿ। ಇದು ನಮ್ಮ ಕಡೆ ಹಾಕೋಂಥ ಮಾಂಗಲ್ಯ, ಅದರಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಹಾಕಬೇಕು ಹಾಕಬೇಕು ಅಂತೇಳಿ, ಇನ್ನೂ ಟೈಮ್ ಸಿಕ್ಕಿಲ್ಲ ನನಗೆ, ಆದಷ್ಟು ಬೇಗ ನಾನು ಹಾಕ್ತೀನಿ। ಈ ಫೆಬ್ರವರಿ 5th ಫೈವ್ ಇಯರ್ಸ್ ಆಗುತ್ತೆ ನನಗೆ ಮ್ಯಾರೇಜ್ ಆಗಿ। ನಮ್ಮದ್ರಲ್ಲಿ ಹಾರ ಹಾಕಿದ್ದಾರಲ್ಲ ಎರಡು, ಅದು ಕಂಪಲ್ಸರಿ ಹಾಕೇ ಹಾಕ್ತಾರೆ ನಮ್ಮ ಕಡೆ। ಮತ್ತು ಆ ಸ್ಯಾರಿ ಮತ್ತು ಬೇರೆ ಸ್ಯಾರಿ ಹಾಕೋದಿಲ್ಲ, ಅದೇ ಸ್ಯಾರಿ ಹಾಕಬೇಕು। ನಾನು ಹೇಳ್ತೀನಿ ನನ್ನ ಮುಹೂರ್ತ ವಿಡಿಯೋ ಹಾಕಿದಾಗ, ನಮ್ಮ ಕಡೆ ಸ್ಯಾರೀಸ್ ಆಗಲಿ ಹಾರ ಹಾಕೋದು ಅಂಥದ್ದೆಲ್ಲ ಅದನ್ನೇ ಮಾಡ್ತಾರೆ, ಮಿಸ್ ಮಾಡ್ದಿರಾ ಬೇರೆ ರೀತಿ ಮಾಡಿದ್ರೆ ಶಾಸ್ತ್ರ ಬದಲಾಯಿಸಲ್ಲ, ಆ ಶಾಸ್ತ್ರ ಕಂಪಲ್ಸರಿ ಮಾಡೇ ಮಾಡ್ತಾರೆ। ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಆದಷ್ಟು ಬೇಗ।
ಈ ಪಕ್ಷಿ ಬಂದು ಗೇಟ್ ಹತ್ರ ಕೂತಿತ್ತು, ಅದನ್ನು ಇದು ಬಾಕ್ಸ್ಗೆ ಹಾಕಿಟ್ಟಿದ್ರಿ, ಯಾರ್ದು ಅಂತ ಗೊತ್ತಿಲ್ಲ. ಆಮೇಲೆ ನಾವು ವಿಚಾರಿಸ್ಬಿಟ್ಟು ಪಕ್ಕದ ಕಾಂಪೌಂಡ್ ಅವ್ರದ್ದು ಅಂತ ಗೊತ್ತಾದ್ಮೇಲೆ ಅಪ್ಪ ಹೋಗಿ ತೊಗೊಂಡು ಕೊಟ್ಟು ಬಂದರು ಅವರಿಗೆ. ಅಮ್ಮ ನೈಟಿಗೆ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ರು, ನಾನೇ ಬಿರಿಯಾನಿ ಮಾಡಿದ್ದು. ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ಬಂತು, ಡಿಫ್ರೆಂಟಾಗಿ ಮಾಡಿದ್ದೆ. ಅದನ್ನು ಒಂದು ವಿಡಿಯೋದಲ್ಲಿ ಹಾಕ್ತೀನಿ ನಾನು. ನೆಕ್ಸ್ಟ್ ಡೇ ಅಮ್ಮನೂ ಅಕ್ಕ ಬಂದಿದ್ದರು, ಯಾಕಂದರೆ ಮಕ್ಕಳಿಗೆ ಅಮ್ಮ ಬಟ್ಟೆ ತೆಗಿಯೋಕ್ಕೆ ಅಂತ ಬಂದಿದ್ದರು. ಹಾಗೆ ಅಕ್ಕನೂ ಸ್ವಲ್ಪ ಕಿಚನ್ದು ಬೇಕಾಗೋನ್ ತೊಗೋಬೇಕು ಅಂತ ಹೇಳಿದ್ಲು ಅಂತೇಳಿ ಪ್ರಿಯದರ್ಶನಿಗೆ ಬಂದಿದ್ದೆ. ತುಂಬಾ ಐಟಮ್ಸ್ ಚೆನ್ನಾಗಿದೆ, ಸ್ಪೂನಿಂದ ವೆರೈಟಿ ವೆರೈಟಿ ಇದೆ, ತುಂಬ ಕ್ವಾಲಿಟಿನೂ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ತುಂಬ ಏನು ತೊಗೊಳಕ್ಕೆ ಹೋಗಿಲ್ಲ, ಬೇಕನ್ನೋಂಥದ್ದನ್ನ ತೊಗೊಳಕ್ಕೆ ಹೋಗಿದ್ರಿ, ತೊಗೊಂಡು ಆಮೇಲೆ ಬಂದ್ರಿ. ನಮಗೆ ಬಂದು ಲಾಸ್ಟ್ ಮಂತೆ ಅಮ್ಮ ಸ್ಯಾರಿ ಇಬ್ಬರಿಗೂ ಕೊಡಿಸಿದ್ರು ಬಟ್ಟೆ ಎಲ್ಲ. ನಾನು ನನ್ನ ಹಸ್ಬೆಂಡು ಶ್ರೀಮಂತ ಫಂಕ್ಷನಲ್ಲಿ ನೋಡಿರ್ಬೋದು ಆ ಸ್ಯಾರಿ ಮತ್ತು ಡ್ರೆಸ್ ಅಮ್ಮ ಕೊಡಿಸಿದ್ದು ಪೊಂಗಲ್ಗಂತ. ನಾನು ಇಲ್ಲ ಈಗಲೇ ಬೇಕು ಅಂತೇಳಿ ನಾನು ಹೊಲಿಸ್ಕೊಂಡು ಆ ಸ್ಯಾರಿ ವೇರ್ ಮಾಡಿದ್ದೆ. ಅಕ್ಕಗೂ ಸೇಮ್ ಸ್ಯಾರಿ ಕಲರ್ ಚೇಂಜ್ ಅವಳು ಕೊಡಿಸಿದ್ದು. ಇಷ್ಟ ಐಟಮ್ಸ್ ತೊಗೊಂಡಿದ್ದು. ಆಮೇಲೆ ಇಬ್ಬರು ಮಸಾಲೆ ಪುರಿ ತಿಂದರು. ನನಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಲೇಟ್ ಅನ್ನೋದ್ರಿಂದ ನಾನೇನು ತೊಗೊಂಡಿಲ್ಲ. ಆಮೇಲೆ ಹಾಗೆ ನಾವು ಮಕ್ಳಿಗೆ ಬಟ್ಟೆ ತೆಗಿಯೋಕ್ಕೆ ಹೋದ್ರಿ, ಮತ್ತಿಕೆರೆಯಲ್ಲೇ ತೊಗೊಂಡಿದ್ದು. ನಾವು 5 to 6 ಇಯರ್ಸಿಂದ ಇದೇ ಅಂಗಡಿಯಲ್ಲಿ ತೊಗೋತೀರಿ. ನನಗೆ ತುಂಬ ಇಷ್ಟನೇ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅಂಗಡಿಯಲ್ಲಿ. ನನ್ನ ಮಗನ ತುಂಬ ನೋಡಿ ನೋಡಿ ಲಾಸ್ಟ್ ಫೈನಲಾಗಿ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ರಿ, ಅಕ್ಕನ ಮಗಳಿಗೆ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ರಿ. ಈಗ ಮನೆಗೆ ಹೊರಟ್ರಿ. ಅಕ್ಕ ಹಂಗೆ ಬಸತಿ ಅಕ್ಕ ಮಗಳನ್ನ ಕರ್ಕೊಂಬರಕ್ಕೆ ಹೋಗಿದ್ಲು, ಅವ್ರು ಕ್ಲೂನಿ ಕಾನ್ವೆಂಟ್ ಹೋಗ್ತಿದ್ದಾಳೆ. ಅಲ್ಲಿಂದ ಮತ್ತೆ ಕರ್ಕೊಂಬಂದ್ಲು ಇಲ್ಲಿಗೆ. ನನ್ನ ಮಗ ಅವಳು ನೋಡಿ ತುಂಬಾ ಖುಷಿ, ಮಾತಾಡ್ತಾ ಇದ್ದ ಪಕ್ಕದಲ್ಲಿ ಕೂತ್ಕೊಂಡು. ಈಗ ನೋಡಿ ಅವಳ ಹತ್ರ ಪಕ್ಕ ಹೋಗಿ ಏನು ಹೇಳ್ತಾನೆ ಮಾತಾಡ್ತಾ. ಇಬ್ಬರೂ ಅಷ್ಟೂ ಜಗಳ ಮಾಡ್ಕೋತಾರೆ, ಆದರೆ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಇಬ್ಬರು ಇದ್ದರೆ ತುಂಬ ಖುಷಿಯಾಗಿ ಆಟ ಆಡ್ತಾ ಇರ್ತಾರೆ, ಯಾಕಂದರೆ ಅವಳು ಅಲ್ಲಿ ಒಬ್ಬಳೇ ಇರ್ತಾಳೆ, ಅಕ್ಕ ನನ್ನ ಮಗನೂ ಇಲ್ಲಿ ಒಬ್ಬಳೇ ಇರೋದ್ರಿಂದ ಇಬ್ರಿಗೂ ಆಟ ಆಡೋಕ್ಕೆ ತುಂಬ ಖುಷಿ ಪಡ್ತಾರೆ. ಮಧ್ಯಾಹ್ನ ನಾನು ಮೂಲಂಗಿ ಸಾಂಬಾರು ಮತ್ತು ಚಪ್ರದೋರೆಕಾಯಿ ಪಲ್ಯ ಮಾಡಿದ್ದೆ ವೈಟ್ ರೈಸ್ ಮಾಡಿ. ಈಗ ನೈಟಿಗೆ ಮತ್ತೆ ರೈಸ್ ಮಾಡಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ, ಸಾರು ಪಲ್ಯ ಇತ್ತು ಅದಕ್ಕೆ. ಈಗ ಇದೆಲ್ಲ ಡಿನ್ನರ್ ಮುಗಿಸಿ ಕಿಚನ್ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿದ್ರೆ ನನ್ನ ನೈಟ್ ರೊಟೀನ್ ಮುಗೀತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಪೊಂಗಲ್ ಸೆಲೆಬ್ರೇಷನ್ ವಿಡಿಯೋನ ಹಾಕ್ತೀನಿ ನೋಡಿ.